54 ಪದಗಳಲ್ಲೇ ಉತ್ತರ ಕೊಟ್ಬಿಟ್ಟವ್ರು ನೋಡಿ ಹಿಂಗೆ. ಲೆಸ್ ದನ್ ನಾಟ್ ಈವನ್ 3 ಮಿನಿಟ್ಸ್, 2 ಮಿನಿಟ್ಸ್, ಲೆಸ್ ದನ್ 2 ಮಿನಿಟ್ಸ್. ನಾನು ಬೇಕಾದ್ರೆ ಓದ್ತೀನಿ ಅವ್ರ ಅವರ ಸ್ಪೀಚ್ ಅನ್ನ. ಓದ್ಲ ಸರ್ ಹೇಳುವ ಸರ್ ಇವೆಲ್ಲದವ್ರು ಸರ್ ನಾವು ಹೇಳಿದಿರಿ ರಾಜಕೀಯ ನಾವು ಯಾರು ಮಾತಾಡಿಲ್ಲ 42 ಜನ. ದಯಮಾಡಿ ಉತ್ತರ ಕರ್ನಾಟಕದ ಬಗ್ಗೆ ಮಾಡ್ರಿ, ನಿಮ್ಮಿಂದ ನಮಗೆ ಬಹಳ ಅಪೇಕ್ಷೆ ಐತಿ. ಅವ್ರೇನ್ ಹಿಂದಿನವ್ರು ಮಾಡ್ಯಾರ ಬಿಡ್ರಿ, ನೀವು ಮಾಡ್ರಿ. ರಾಜಕೀಯ ಮಾತಾಡೋದು ಬೇಡ, ಕಾಂಟ್ರವರ್ಸಿ ಮಾಡಿ ನಮ್ಮ ಟೈಮು ನಿಮ್ ಟೈಮು ವೇಸ್ಟ್ ಮಾಡೋದು ಬೇಡ. ಉತ್ತರ ಕರ್ನಾಟಕ ಅದ್ರ ಬಗ್ಗೆ ದಯಮಾಡಿ ಹೇಳಿ. ಮಿಸ್ಟರ್ ರಾಜಕೀಯ ಅಲ್ಲ ಮಿಸ್ಟರ್ ಬೆಲ್ಲ, ನೀವು ಲಾಡ್ ಏನ್ ನಡೆದಿತ್ತು ಅದು ಹೇಳ್ಬೇಕ ಬೇಡ? ನಡೆದದ್ದು ಹೇಳ್ಬಾರ್ದ ಬಗ್ಗೆ? ನೀವು ಕೇವಲ 3 ನಿಮಿಷ ಮಾತಾಡಿದ್ರೆ ಹೇಳ್ತಾರೆ. ಪಾಲಿಟಿಕ್ಸ್ ನಾ ಹೇಳುವುದೇನು ನಾ ಏನು ಪಾಲಿಟಿಕ್ಸ್ ಏನ್ರಿ? ಎಲ್ಲಿ ಸರ್ ಒಂದ್ ನಿಮಿಷ. ನಾ ಹೇಳುವುದೇನಂದ್ರೆ ಯಾವಾಗಲೂ ಇಲ್ಲಿ ಉತ್ತರ ಕರ್ನಾಟಕ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ 11 ಸಲ ಏನೋ ನಡೆದಿದೆ ಚರ್ಚೆ. ಅಧ್ಯಕ್ಷರೇ ಯಾವಾಗಲೂ ಕೊನೆ ಈ ಶುಕ್ರವಾರ ಇವತ್ತೇನಿರ್ತಿ ಇವತ್ತು ಕೊಡ್ತಿದ್ರು. ಯಾವ ಶಾಸಕರು ಇರ್ತಿದ್ದಿಲ್ಲ, ಯಾರು ಇರ್ತಿದ್ದಿಲ್ಲ. ಆದ್ರೆ ಮಾನ್ಯ ಅಧ್ಯಕ್ಷರು ನಮ್ಮ ಎಲ್ಲರ ಒತ್ತಡ ಮೇಲೆಗೆ ನಮ್ಮ ಎಲ್ಲರ ವಿನಂತಿ ಮೇರೆಗೆ ತಾವು ಮೊದಲೇ ದಿವಸದ ಅಜೆಂಡಾದಲ್ಲಿ ಹಾಕಿದ್ರಿ. ಅದಕ್ಕೆ ತಮಗೆ ಮೊದಲು ನಾನು ಧನ್ಯವಾದಗಳನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ. ಎರಡನೇದು ಅಧ್ಯಕ್ಷರೇ, ಈ ಒಂದು 3 ದಿವಸದಿಂದ ಏನು ಚರ್ಚೆಗೆ ಅವಕಾಶ ಆಯಿತು, ಅದರಿಂದ ಹೆಚ್ಚು ಜನ ಭಾಗವಹಿಸಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಹಿಂದೆಲ್ಲ ಹಂಗೆ ಆಗಿದೆ. ಅದಕ್ಕೇ ನಾವು ಜಗಳ ತೆಗೆದಿದ್ದು. ತಮಗೆ ಯಾಕೆ ತಮ್ಮ ಪೀಠಕ್ಕೆ ಯಾಕೆ ನಾವು ವಿನಂತಿ ಮಾಡ್ಕೊಂಡ್ರೆ, ಮೊದಲೇ ಅಧಿವೇಶನ ಮೊದಲೇ ದಿವಸನೇ ಉತ್ತರ ಕರ್ನಾಟಕ ಚರ್ಚೆ ಆದರೆ ಸರಿಯಾಗಿ ಸರ್ಕಾರನೂ ಉತ್ತರ ಕೊಡ್ಲಿಕ್ಕೆ ಆಗ್ತದ. ಇದ್ರಾಗ ನಾವು ಯಾವುದೇ ರೀತಿಯಲ್ಲಿ ರಾಜಕೀಯ ಮಾಡ್ತಾ ಇರಲ್ಲ. ನಮ್ಮ ಸರ್ಕಾರ ಇದ್ದಾಗ ತಪ್ಪು ಮಾಡಿದ್ದು ನಾನು ಮಾತಾಡಿದ್ದೆ. ನಾನೇನು ಮುಲಾಜೆ ಇಟ್ಟಲ್ಲ ಯಾವುದು. ಆ ರೀತಿನೇ ನಮ್ಮದು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚು, ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಉತ್ತರ ಕರ್ನಾಟಕದ ದೊಡ್ಡ ಉಪಕಾರ ಇದೆ. ಅವರ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಬದಾಮಿ, ಅದು ಉತ್ತರ ಕರ್ನಾಟಕ. ಅದಕ್ಕೆ ಹೆಚ್ಚು ಅವರು ಈ ಭಾಗಕ್ಕೂ ಲಕ್ಷ ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಯತ್ನಾಳು ಅವರು ಸೀನಿಯರ್ ಲೀಡರ್, ಅವ್ರು ಏನ್ ಸಲಹೆ ಕೊಟ್ಟಿದ್ದಾರೆ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ನಮ್ಮ ಸರ್ಕಾರ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತೀವಿ. ಆಗ್ಬೋದಾ? ಆಯ್ತು ಆಯ್ತಾಯ್ತು. ಏನು ಪದೇ ಪದೇ ಎದುರು ಏನಾಗ್ತದೆ, ನಿಮ್ಮ ತೂಕ ಕಮ್ಮಿ ಆಗ್ಬಿಡ್ತದೆ. ಪದೇ ಪದೇ ಹೇಳಕ್ ಹೋಗ್ಬೇಡಿ. ಮಾಧುಸ್ವಾಮಿ ಅವರು ಉತ್ತರ ಸ್ವಲ್ಪ ಓದ್ಬಿಡ್ತೀನಿ ನಾನು. ಮಾನ್ಯ ಅಧ್ಯಕ್ಷರೇ, ಬೆಳಗಾವಿಯಲ್ಲಿ ಶಾಸನಸಭೆ ನಡೆದು ಈ ಭಾಗದಿಂದ ಆಯ್ಕೆಯಾದ ಪ್ರತಿನಿಧಿಗಳು ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯಲ್ಲಿ ವಿಶೇಷವಾಗಿ ನೀರಾವರಿ, ಇಲ್ಲಿ ಪ್ರವಾಹದಿಂದ ಆಗಿರುವ ಹಾನಿ ಮತ್ತು ರೈತರ ಬೆಳೆಗಳಿಗೆ ಆಗಿರುವ ನಷ್ಟ ಇವೆಲ್ಲವನ್ನೂ ಕುರಿತು ಮಾತನಾಡಿದ್ದಾರೆ. ಇದೆಲ್ಲವನ್ನೂ ನಾವು ಟಿಪ್ಪಣಿ ಮಾಡಿಕೊಂಡಿದ್ದೇವೆ. ಕಾಲ ಬಹಳ ಕಡಿಮೆ ಇರುವುದರಿಂದ ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಿ ತಾವೇನು ಸಲಹೆ ಮಾಡಿದ್ದೀರಿ ಅದನ್ನು ಕೂಲಂಕಷವಾಗಿ ನೋಡಿ ಮುಂದಿನ ಕ್ರಮ ಜರುಗಿಸುತ್ತೇವೆ ಎಂದು ಸರ್ಕಾರದ ಪರವಾಗಿ ಹೇಳಲಿಕ್ಕೆ ಬಯಸುತ್ತೇನೆ. ಆರ್ ಯು ಹ್ಯಾಪಿ ವಿತ್ ದಿಸ್?